ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಆರೋಗ್ಯಕರವಾದ ಒಂದು ಮೆಂತ್ಯ ತಂಬುಳಿ ಹೇಗೆ ಮಾಡೋದಂತ ನೋಡುವ. ಈ ತಂಬುಳಿಯನ್ನು ಮಾಡಲಿಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯೆಯನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿ ಮೆಂತ್ಯೆ ಒಳ್ಳೆ ರೋಸ್ಟ್ ಆದರೆ ಸಾಕು. ಇದನ್ನು ಆಫ್ ಮಾಡಿಕೊಳ್ಳುವ. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತೆಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಒಂದು ಹಸಿಮೆಣಸು ಹಾಗೆ ಆಗಲೇ ಫ್ರೈ ಮಾಡಿಟ್ಟಂತ ಮೆಂತೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇನ್ನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸ್ ಆಗಿ ರುಬ್ಬಿಕೊಳ್ಳಬೇಕು. ಈಗ ಒಂದು ಬೌಲ್ನಲ್ಲಿ ಕಾಲ್ ಕಪ್ನಷ್ಟು ಮಜ್ಜಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳಬೇಕು. ಇನ್ನು ರುಬ್ಬಿಟ್ಟ ಮಿಶ್ರಣವನ್ನು ಕೂಡ ಇದಕ್ಕೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಿದರೆ ಆರೋಗ್ಯಕರವಾದ ಮೆಂತ್ಯ ತಂಬುಳಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.